ಪಟೇಲ ಊರವರೆಲ್ಲರನ್ನು ಮದುವೆಗೆ ಕರೀತಾರಂತೆ ಬನ್ನಿ ಮದುವೆಗೆ ಮದುವೆಗೆ ಬನ್ನಿ ಮದುವೆಗೆ ಬನ್ನಿ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಕರೀತಾರಂತೆ ಜನ ಎಲ್ಲ ಮದುವೆಗೆ ಬರ್ತಾರಂತೆ ಏ ಗೌಡ್ರು ಕರೆದವರಪ್ಪ ಪಟೇಲ ಕರೆದವರೇ ಊಟಕ್ಕೆ ಮದುವೆಗೆ ಮನೆಯಲ್ಲಿ ಮದುವೆ ಅಂತ ಮದುವೆಗೆ ಬಂದ ತಕ್ಷಣ ಏನು ಹೇಳ್ತಾರಂತೆ ಎಲ್ಲಿ ಊಟ ಏನು ಕಾಣ್ತಾ ಇಲ್ಲ ಏನು ಇಲ್ಲ ಏನು ಪಟೇಲ್ರೇ ಅಂತಂದಾಗ ಏ ಅಲ್ಲಿ ನನ್ನ ತಮ್ಮನ ಕೇಳು ಅವನ್ನ ಅಂತಂದ್ರಂತೆ ಅಂದ್ರೆ ಊರಿಗೆಲ್ಲ ಊಟಕ್ಕೆ ಕರೆದಿದ್ದು ಬನ್ನಿ ಊಟಕ್ಕೆ ಅಂತ ಪಟೇಲ್ರು ಊಟಕ್ಕೆ ಹೋದ ಮೇಲೆ ಊಟ ಇಲ್ಲಿ ಅಂತ ಕೇಳಿದಾಗ ಹೇಳಿದ್ದು ಪಟೇಲ್ರು ನನ್ನ ತಮ್ಮನ ಕೇಳಿ ಅಂತ ಸೇಮ್ ಸನ್ನಿವೇಶ ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಕತೆ ಮೇ 1ನೇ ತಾರೀಕಿನಿಂದ 18 ವರ್ಷ ಮೇಲ್ಪಟ್ಟವರಿಗೆ 44 ವರ್ಷದವರಿಗೆ ಕೋವಿಡ್ ಲಸಿಕೆಯನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದು ಕೇಂದ್ರ ಸರ್ಕಾರ ಆಗ್ತೀವಿ ಅಂತ ಬಟ್ ಆದ್ರೆ ಆ ಲಸಿಕೆಗೆ ಹಣ ಕೊಡೋದು ರಾಜ್ಯ ಸರ್ಕಾರ ಮತ್ತೆ ಆ ಲಸಿಕೆಯನ್ನ ಬುಕ್ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರ ಮೇ 1ನೇ ತಾರೀಕಿನಿಂದ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಸಿಗುತ್ತೆ ಅಂತ ಎಲ್ಲ ಖುಷಿಯಾಗಿದ್ರು ಬಟ್ ಲಸಿಕೆ ಇಲ್ಲ ಹೆಂಗಿದೆ ಅಂತಂದ್ರೆ ಊರೂರಿಗೆಲ್ಲ ಇನ್ವಿಟೇಷನ್ ಕೊಟ್ಟು ಒಂದಕ್ಕೆ ಅಂತ ಏನಾಗಿದೆ ಕೇಂದ್ರ ಸರ್ಕಾರ ಹೇಳಿಬಿಡ್ತು 18ನೇ ತಾರೀಕು ಲಸಿಕೆ ಹಾಕ್ತೀವಿ 1ನೇ ತಾರೀಕು ಹಾಕ್ತೀವಿ ಅಂತ 18 ವರ್ಷ ಮೇಲ್ಪಟ್ಟವರಿಗೆ ಈಗಿಲ್ಲ ರಾಜ್ಯ ಸರ್ಕಾರ ಎಲ್ಲಿ ತಗೋಬೇಕು ಏನು ಕತೆ ಗೊತ್ತಿಲ್ಲ ನಮ್ಮ ಹತ್ರ ಅಷ್ಟೊಂದು ಸ್ಟಾಕ್ ಇದೆಯಾ 60 70 ಕೋಟಿ ಲಸಿಕೆ ನಮ್ಮ ಹತ್ರ ಇದೆಯಾ ಅಂತ ಅದರ ಕಾಮನ್ ಸೆನ್ಸ್ ಇಲ್ಲದೆ ಕೇಂದ್ರ ಸರ್ಕಾರ ಮಾಡಿದಂಥ ವಿಚಾರದಿಂದಾಗಿ ಈಗೆಲ್ಲ ತಲೆ ಕೆಡಿಸ್ಕೊಂಡವ್ರು ಎಲ್ಲಿಂದ ಲಸಿಕೆ ಸಿಗುತ್ತೆ ನಮಗೆ ಅಂತ ನಾನು ಕೂಡ ಲಸಿಕೆ ಹಾಕಿಸ್ಕೊಳ್ಳಿಕ್ಕೆ ರಿಜಿಸ್ಟ್ರೇಷನ್ಗೆ ಹೋದಾಗ ಇನ್ನೂ ಕೂಡ ಸ್ಕೆಡ್ಯೂಲ್ ಇಲ್ಲ ಇನ್ನೂ ಇಲ್ಲ ಅಂತಲೇ ಬರ್ತದೆ 18 ವರ್ಷದಿಂದ 44 ವರ್ಷ ಅಲ್ಲ 45 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಇನ್ನೂ ಶಾರ್ಟೇಜ್ ಇದೆ ಇಂತಹ ಅದ್ವಾನದ ಲೆಕ್ಕಾಚಾರ ಕೇಂದ್ರ ಸರ್ಕಾರ ಮಾಡಿದೆ ಅಂದ್ರೆ ಲಾಕ್ ಡೌನ್ ಮಾಡಬೇಡಿ ಅಂತ ಕಡೆ ಆಪ್ಷನ್ ಇಟ್ಕೊಳ್ಳಿ ಅಂತ ನರೇಂದ್ರ ಮೋದಿ ಘೋಷಣೆ ಮಾಡಿದ್ರು ಲಾಕ್ ಡೌನ್ ಮಾಡಿದ್ರೆ ರಾಜ್ಯ ಸರ್ಕಾರ ನಿರ್ಧಾರ ತಗೊಳ್ಳಿ ಅಂತ ಅಂದ್ರೆ ನಂದೇನೂ ಇಲ್ಲಪ್ಪ ಎಲ್ಲ ರಾಜ್ಯದೊಂದು ಬಿಟ್ಬಿಟ್ಟಿದೆ ಹಾಗಾದ್ರೆ ಕೇಂದ್ರ ಸರ್ಕಾರ ಯಾಕೆ ಕೇಂದ್ರ ಸರ್ಕಾರ ಈ ಎಲ್ಲ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳುವ ಕೆಲಸವನ್ನ ಮಾಡ್ತಿದೆ ನಾನು 18 ವರ್ಷ ಮೇಲ್ಪಟ್ಟವರಿಗೆ ನನ್ನ ಕಾಸಲ್ಲಿ ನಾನು ಲಸಿಕೆ ಕೊಡೋದಿಲ್ಲ ನಾನು ಅದನ್ನ ಬೈ ಮಾಡೋದಿಲ್ಲ ಅಂತ ನಾನು ಹೇಳೋದಿಲ್ಲ ಅನ್ನೋದಾದರೆ ಯಾಕೆ ಘೋಷಣೆ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರಕ್ಕೆ ಬಿಡಬೇಕಾಗಿತ್ತು ಅದನ್ನು ನೋಡಿ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಹಾಕಿಸ್ಬೇಕು ಅಂದರೆ ನೀವು ಹಾಕಿಸಿ ಫ್ರೀಯಾಗಿ ಕೊಡಿದರೆ ಕೊಡಿ ಅಂತ ಹೇಳಬೇಕಾಗಿತ್ತು ನರೇಂದ್ರ ಮೋದಿಯವರು PM ಕೇರ್ಸ್ ಫಂಡ್ಗೆ ಸಾವಿರಾರು ಕೋಟಿ ಹಣ ಬಂದು ಬಿದ್ದಿದೆ ಏನು ಕೇವಲ 1 ಲಕ್ಷ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ನ ಪರ್ಚೇಸು ಮತ್ತು 500 ಕಡೆ ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನ ಇದು ಮಾಡೋದನ್ನೋದು ಬಿಟ್ಟರೆ ಬೇರೆ ಯಾವುದೇ ದೊಡ್ಡ ಘೋಷಣೆಗಳಿಲ್ಲ ಕಳೆದ ವರ್ಷ 20 ಲಕ್ಷ ಕೋಟಿನ ಘೋಷಣೆ ಮಾಡಿದ್ರು ಏನಾಯಿತು ಆ 20 ಲಕ್ಷ ಕೋಟಿಲಿ ಬ್ಯಾಂಕ್ ಅವ್ರು ಸಾಲ ಕೊಡೋದನ್ನೂ ಸೇರಿದಂತೆ ಅಲ್ಲಿ ಯೋಜನೆಗೆ ಸಾಲ ಕಂಪ್ನಿಗಳ ಸಾಲ ಕೊಡೋದನ್ನೂ ಸಹ 20 ಲಕ್ಷ ಕೋಟಿಗೆ ಸೇರಿಸ್ಕೊಂಡ್ರು ಸೊ ಒಂದು ರೀತಿ ಜನಗಳನ್ನ ಬಕ್ರ ಮಾಡೋ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಇಟ್ಕೊಂಡಂಗೆ ಕಾಣ್ತಿದೆ ಅಂದರೆ ಈಗ ನಾನು ಊಟ ಹಾಕೋದಿಲ್ಲ ಅಂದರೆ ಜನಕ್ಕೆ ನಾನು ಯಾಕೆ ಕರಿಬೇಕು ಬನ್ನಿ ಮದುವೆಗೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಯಾಕೆ ಕರಿಬೇಕಾಗಿತ್ತು ಲಸಿಕೆ ಹಾಕ್ಸೋದು ರಾಜ್ಯ ಸರ್ಕಾರದ ಜವಾಬ್ದಾರಿ ಆದರೆ ಲಸಿಕೆಯ ಕಾಸನ್ನು ರಾಜ್ಯ ಸರ್ಕಾರ ಕೊಡಬೇಕು ಅನ್ನೋದಾದರೆ ಕೇಂದ್ರ ಸರ್ಕಾರ ಯಾಕೆ ಘೋಷಣೆ ಮಾಡಬೇಕು ಅದನ್ನು ಅಟ್ಲೀಸ್ಟ್ ನಮ್ಮ ಹತ್ರ ಎಷ್ಟು ಬ್ಯಾಕಪ್ ಎಷ್ಟು ಲಸಿಕೆ ಇದೆ ಎಷ್ಟು ತಯಾರಾಗಿದೆ ಅನ್ನೋ ಒಂದು ಕನಿಷ್ಠ ಒಂದು ಲೆಕ್ಕಾಚಾರ ಕೇಂದ್ರ ಸರ್ಕಾರಕ್ಕಿಲ್ಲ ಅನ್ನೋದಾದರೆ ಆ ಸೆರೋಮ್ ಕಂಪ್ನಿಗೆ ಉತ್ಪಾದನೆ ಮಾಡಬೇಕಾದ್ರೆ ಬೇಕಾದಂಥ ರಾ ಮೆಟೀರಿಯಲ್ ಅಮೆರಿಕಾದಿಂದ ಬರಬೇಕು ಶಾರ್ಟೇಜ್ ಇದೆ 45 ವರ್ಷ ಮೇಲ್ಪಟ್ಟವ್ರಿಗೆ ಲಸಿಕೆ ಶಾರ್ಟೇಜ್ ಇರಬೇಕಾದ್ರೆ 18 ವರ್ಷದಿಂದ 44 ವರ್ಷದವ್ರಿಗೆ ಯಾಕೆ ಘೋಷಣೆ ಮಾಡಬೇಕಾಗಿತ್ತು ಒಂದು ರೀತಿಯ ಕೇವಲ ವಿರೋಧ ಪಕ್ಷಗಳು ಟೀಕೆ ಮಾಡೋದ ರೀತಿ ಕೇವಲ ಬಾಯಿ ಮಾತಿನ ಸರ್ಕಾರ ಭಾಷಣದ ಸರ್ಕಾರ ಅನ್ನೋದು ಪದೇ ಪದೇ ಸಾಬೀತಾಗ್ತಿದೆ ಕೊರೋನಾ ಸಂದರ್ಭದಲ್ಲಿ ಸರ್ವಿಸ್ ಮಾಡಿ ಕೆಲಸ ಮಾಡಿ ತನ್ನ ವೇಟೇಜನ್ನು ಜಾಸ್ತಿ ಮಾಡ್ಕೋಬೇಕಾಗಿತ್ತು ಸರ್ಕಾರ ಆದರೆ ಆ ಕೆಲಸ ಮಾಡಲೇ ಇಲ್ಲ ಇದೆಲ್ಲವೂ ಸಹ ಗಣನೆಗೆ ಬರುತ್ತೆ ಆದರೆ ಕೇಂದ್ರ ಸರ್ಕಾರ ಇಡೀ ದೇಶದ ಜನರಿಗೆ ಲಸಿಕೆ ಸಿಗುತ್ತೆ ಅಂತ ಕತೆ ಹೇಳಿ ಈಗ ಲಸಿಕೆಗೂ ನನಗೂ ಸಂಬಂಧವೇ ಇಲ್ಲ ಅಂತ ಕೂತಿರೋದಿದೆಯಲ್ಲ ಇದು ವರ್ಸ್ ಕಂಡೀಷನ್ ಅಂತ ಹೇಳ್ಬೋದು ಲಸಿಕೆ ಇರಲಿ ರೆಮ್ಡಿಸಿವಿರ್ ಇಂಜೆಕ್ಷನ್ ಸಿಗ್ತಿಲ್ಲ ಆಕ್ಸಿಜನ್ ಸಹ ಇನ್ನೂ ಶಾರ್ಟೇಜ್ ಇದೆ ಆಕ್ಸಿಜನ್ ಸಿಗ್ತಾ ಇಲ್ಲ ಅಂದರೆ ಕೇಂದ್ರ ಸರ್ಕಾರದ ಮೇಲೆ ಇದ್ದಂಥ ಅಲ್ಪ ಸ್ವಲ್ಪ ನಂಬಿಕೆಯನ್ನು ಸಹ ಈ ಲಸಿಕೆ ವಿಚಾರದಲ್ಲಿ ಕಳ್ಕೊಂಡಿದೆ ಅಂತ ಹೇಳ್ಬೋದು ಏನು ಮಾಡ್ತಿದ್ರೆಲ್ಲ ಫೆಬ್ರವರಿ ಅಂತದ ವೇಳೆಗೆ ಕೋವಿಡ್ ರೈಸ್ ಆಗೋಕ್ಕೆ ಶುರುವಾಯಿತು ಅವತ್ತು ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿ ಪಂಚರಾಜ್ಯದ ಚುನಾವಣೆಯನ್ನು ಕ್ಯಾನ್ಸಲ್ ಮಾಡಿದರೆ ಕೇರಳ ತಮಿಳುನಾಡು ಪಶ್ಚಿಮ ಬಂಗಾಳ ಅಸ್ಸಾಮಲ್ಲಿ ಕೋವಿಡ್ ಈ ಮಟ್ಟಿಗೆ ಹೆಚ್ಚಾಗ್ತಿರಲಿಲ್ಲ ಮಹಾರಾಷ್ಟ್ರದಲ್ಲಿ ಯಾವುದೋ ಚುನಾವಣೆ ಇರಲಿಲ್ಲ ಓಕೆ ಇದು ಒಂದು ಆ್ಯಂಗಲ್ ಅದನ್ನೇ ಹೇಳ್ತಾ ಇದ್ದೀನಿ ಕೇವಲ ಕೇಂದ್ರ BJP ಸರ್ಕಾರ ಮಾತ್ರ ಅಲ್ಲ ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟಿಗೆ ಸೋಂಕು ಹೆಚ್ಚಾಯಿತು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಸು NCP ಶಿವಸೇನೆ BJP ವಿರೋಧಿಗಳೆಲ್ಲ ಸೇರ್ಕೊಂಡು ಸರ್ಕಾರ ಮಾಡಿದರೆ ಅಲ್ಲೂ ಕೂಡ ಜಾಸ್ತಿ ಆಯಿತು ಅಂದರೆ ಜನತೆ ತಮಗೆ ಕೊಟ್ಟಂಥ ಅವಕಾಶವನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಸೇವೆ ಮಾಡದೆ ಕೇವಲ ಭಾಷಣ ಮಾಡಿಕೊಂಡು ಕತೆ ಹೇಳ್ಕೊಂಡು ನಿಂತಿದ್ರೆ ಇವೆಲ್ಲವೂ ಕೂಡ ಆಗುತ್ತೆ ಬಟ್ ಈ ವಿಚಾರದಲ್ಲಿ ಕೇಳಲೇಬೇಕಾಗತ್ತೆ ನೀವು ನಿಮ್ಮ ಕೈ ಲಸಿಕೆ ಕೊಡೋಕ್ಕಾಗಿಲ್ಲ ಅಂದರೆ ಯಾಕೆ ಘೋಷಣೆ ಮಾಡಬೇಕಾಗಿತ್ತು ನೀವು ಲಸಿಕೆಗೆ ನೀವು ಕಾಸು ಕೊಡಲ್ಲ ಅಂದಮೇಲೆ ನೀವು ಯಾಕೆ ಘೋಷಣೆ ಮಾಡಬೇಕಾಗಿತ್ತು
ಕೇಂದ್ರ ಸರ್ಕಾರದ ಹೊಣೆಗೇಡಿತನ ಅಂದ್ರೆ ಹೊಣೆಯನ್ನ ಹೊರದೆ ಜವಾಬ್ದಾರಿಯನ್ನ ಹೊರದೆ ರಾಜ್ಯ ಸರ್ಕಾರ ತಲೆ ಮೇಲೆಗಳ ಹಾಕ್ಬಿಟ್ಟು ನಂದೇನು ಇಲ್ಲಪ್ಪ ಅಂತ ಕೈಕಟ್ಟಿ ಕೂರುವಂತ ಕೇಂದ್ರ ಸರ್ಕಾರ ನಮಗೆ ಬೇಕೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಮೋದಿ ರಿಸೈನ್ ಅನ್ನೋ ಒಂದು ಕ್ಯಾಂಪೇನ್ ಶುರುವಾಯಿತು ಮೋದಿ ರಿಸೈನ್ ಅಂತ ಶುರುವಾಯಿತು ಕ್ಯಾಂಪೇನ್ ಆತರ ಶುರುವಾದಂತ ಪೋಸ್ಟ್ ಮಾಡಿದವರ ಅಕೌಂಟ್ಗಳನ್ನ ಬ್ಲಾಕ್ ಮಾಡೋದು ಅದನ್ನ ಡಿಲೀಟ್ ಮಾಡೋದು ಇಂತ ಕೆಲಸವನ್ನ ಸೋಶಿಯಲ್ ಮೀಡಿಯಾಗಳನ್ನ ಬಳಸಿಕೊಂಡು ಕೇಂದ್ರ ಸರ್ಕಾರ ಮಾಡ್ತಿದೆ ಅನ್ನೋ ಆರೋಪ ಇದೆ ಜನ ತಮಗಿಷ್ಟ ಬಂದಾಗ ವೋಟ್ ಹಾಕ್ತಾರೆ ಬೇಡ ಅಂದಾಗ ಕರ್ಸ್ಕೊಳ್ಳುವಂತ ಅಧಿಕಾರ ಇರಬೇಕು ಸಂಕಷ್ಟದ ಸಂದರ್ಭದಲ್ಲಿ ಕೇವಲ ಭಾಷಣ ಮಾಡಿ ಯಾಮಾರ್ಸೋದು ನಿಲ್ಲಿಸಬೇಕು ಚುನಾವಣಾ ಸಂದರ್ಭದಲ್ಲಿ ಯಾಮಾರ್ಸೋಂತ ಭಾಷಣ ಮಾಡಬೇಕು ಬಟ್ ಈಗಲೂ ಸಹ ಯಾಮಾರ್ಸೋಂತ ಭಾಷಣ ಮಾಡುವ ಅವಶ್ಯಕತೆ ಇರಲಿಲ್ಲ ಲಸಿಕೆಯನ್ನು ಕೇಂದ್ರ ಸರ್ಕಾರವೇ ಪೂರೈಕೆ ಮಾಡೋದಾಗಿದ್ರೆ ತನ್ನ ಜವಾಬ್ದಾರಿ ತಗೊಂಡಿದ್ರೆ ಹೇಳಬೇಕಾಗಿತ್ತು ಮೇ 1 ರಿಂದ ಅಂತ ರಾಜ್ಯ ಸರ್ಕಾರ ತಲೆ ಮೇಲೆ ಎತ್ತಕನ ಏನಾರ ಮಾಡ್ಲಿ ಅನ್ನೋ ಒಂದು ಬೇಜವಾಬ್ದಾರಿ ವರ್ತನೆನ ಕೇಂದ್ರ ಸರ್ಕಾರ ತೋರಬಾರದಾಗಿತ್ತು ಇವತ್ತು ಕೇಂದ್ರ ಸರ್ಕಾರ ಒಂದು ರೀತಿ ಎಲ್ಲರನ್ನು ಏಪ್ರಿಲ್ ಫೂಲ್ ಮೇ 1 ಅಲ್ಲಿ ಏಪ್ರಿಲ್ ಫೂಲ್ ಮಾಡಿದಂತ ಘಟನೆ ಕೇಂದ್ರ ಸರ್ಕಾರ ನಡೆಯಿತು ಮೇ 1 ಲಸಿಕೆ ಕೊಡ್ತೀವಿ ಅಂತ ಇಡೀ ದೇಶದ ಜನಗಳನ್ನ ಕೇಂದ್ರ ಸರ್ಕಾರ ದೊಡ್ಡ ಫೂಲ್ ಮಾಡಿದೆ ಏಪ್ರಿಲ್ ಅಂತ್ಯದಲ್ಲಿ ಸೋ ಇದು ನಿಜವಾಗಿಯೂ ನಾಚಿಕೆಗೇಡಿನ ಸಂಗತಿ ಎಸ್ ವೀಕ್ಷಕರೇ ನಿಮಗೂ ನಿಮ್ಮ ಅಭಿಪ್ರಾಯ ಹೇಳುವಂತದ್ದು ಇರುತ್ತೆ ನಾನು ಆಗ್ಲೇ ನಿಮಗೆ ಯಾಕೆ ಉದಾಹರಣೆ ಕೊಟ್ಟೆ ಪಟೇಲ್ರು ತಾನು ಊಟ ಹಾಕ್ಲಿಲ್ಲ ಅಂತಂದ್ರೆ ಊರಿನ ಜನನ ಯಾಕೆ ಮದುವೆ ಕರೀಬೇಕಾಯಿತು ಮನೆಗೆ ಯಾಕೆ ಊಟ ಕರೀಬೇಕಾಗಿತ್ತು ತಮ್ಮನ ಬಗ್ಗೆ ಹೇಳೋದಾಗಿದ್ರೆ ಹಿಂಗಾಗಿದೆ ಕೇಂದ್ರ ಸರ್ಕಾರ ಲಸಿಕೆಯನ್ನು ಘೋಷಣೆ ಮಾಡಿ 1ನೇ ತಾರೀಕಿನ ಯಾರಪ್ಪ ಲಸಿಕೆ ಕೊಡ್ತಾನೆ ಇದೆಲ್ಲ ಹುಡುಕಿದ್ರೆ ಅದು ರಾಜ್ಯ ಸರ್ಕಾರ ನೋಡ್ಕೋಬೇಕು ಅಂತ ಬಿಟ್ಬಿಟ್ಟಿದೆ ರಾಜ್ಯ ಸರ್ಕಾರಕ್ಕೆ ಎಲ್ಲ ಲಸಿಕೆ ತಗೋಬೇಕು ಏನು ಮಾಡಬೇಕು ಅನ್ನೋದು ಕನಿಷ್ಠ ಗೊತ್ತಿಲ್ಲ ಅವರಿಗೆ ಯಾಕೆಂದ್ರೆ ಇಲ್ಲೇ ಒದ್ದಾಡ್ತಾವ್ರು ಆಕ್ಸಿಜನ್ ರೆಮ್ಡಿಸಿವಿಯರ್ಗೆ ಆ ರಾಜ್ಯ ಸರ್ಕಾರಗಳು ಅಲ್ಲೇ ಹೆಣಗಾಡ್ತೀರ ಇಂಥ ಸಂದರ್ಭದಲ್ಲಿ ಲಸಿಕೆ ವಿಚಾರವನ್ನು ರಾಜ್ಯಗಳ ಮೇಲೆ ಎತ್ತಾಕಿ ತಾನೇನೋ ದೊಡ್ಡ ಸಾಧನೆ ಮಾಡಿದೆ ಅಂತ ಯಾಕೆ ಘೋಷಣೆ ಮಾಡಬೇಕು ಸ್ವಾಮಿ ಯಾಕೆ ಕರಿಬೇಕು ಲಸಿಕೆ ಕೊಡ್ತೀವಿ ಅಂತ ರಾಜ್ಯಗಳಿಗೆ ಹೇಳ್ಬಿಡಬೇಕು ರಾಜ್ಯಗಳಿಗೆ ಯಾವಾಗ ಆಗುತ್ತೆ ಅವ್ರು ಅನೌನ್ಸ್ ಮಾಡ್ಕೋತಾರಾಗ ಇಂಥ ಅವಿವೇಕಿತನ ಬೇಜವಾಬ್ದಾರಿತನ ಹೊಣೆಗೇಡಿತನವನ್ನು ಕೇಂದ್ರ ಸರ್ಕಾರ ಲಸಿಕೆ ವಿಚಾರದಲ್ಲಿ ಪ್ರದರ್ಶನ ಮಾಡಿದೆ ಜನಗಳನ್ನ ಚುನಾವಣೆ ಇಲ್ಲದಿರೋ ಸಂದರ್ಭದಲ್ಲೂ ಸಹ ಯಾಮಾರಿಸುವಂತ ಕೆಲಸ ಮಾಡಬಾರ್ದಾಗಿತ್ತು ಜನರನ್ನು ಕೇಂದ್ರ ಸರ್ಕಾರ ಯಾಮಾರಿಸಿದೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ನಮಗನಿಸ್ತು ನಾವು ಹೇಳಿದ್ವಿ ನಿಮಗೇನೋ ಅನಿಸಿರುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ಕೇಂದ್ರ ಸರ್ಕಾರ ಲಸಿಕೆ ವಿಚಾರದಲ್ಲಿ ಜನರನ್ನು ಯಾಮಾರಿಸ್ತಾ ಮೋಸ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ 1 ಕೆಜಿ ಜೀನಿ ಕುಡಿಯೋದ್ರಲ್ಲಿ ಬಿಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯವೋ ಪೋಷಕಾಂಶಯುಕ್ತ ಆಹಾರವೂ ಅಷ್ಟೇ ಮುಖ್ಯ ಜೀನಿ ಕುಡಿದರೆ ಶಕ್ತಿ ಬರುತ್ತೆ ಬುದ್ಧಿವಂತರಾಗುತ್ತೀರಾ ನೀವು ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ 1 ಕೆಜಿ ಜೀನಿ ಕುಡಿಯೋದ್ರಲ್ಲಿ ಬಿಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ